ಪ್ರತಿಯೊಬ್ಬರ ಹೃದಯ ಎಂಬುವುದು ದೇಹದ ಪುಟ್ಟ ಗುಡಿ ಇದ್ದಂತೆ. ಅದನ್ನ ದಿನ ನಾವು ಸತ್ಕರಿಸುತ್ತಿರಲೇಬೇಕು. ಅದು ಎಲ್ಲ ಭಾವನೆಗಳಿಗೂ ಕೇಂದ್ರ ಬಿಂದು. ಈ ಹೃದಯದ ಲಬ್ ಡಬ್ ಲಬ್ ಡಬ್ ಬಡಿತವೇ ಪ್ರತಿಯೊಬ್ಬರ ಜೀವಂತಿಕೆಯ ಮೂಲ ಸೆಲೆ. ಆ ಶಬ್ದ ನಿರಂತರವಾಗಿದ್ದರೇನೆ ಮಾತ್ರ ಜೀವನ. ಈ ಹೃದಯ ಎಂಬುವುದು ಎಲ್ಲ ಭಾವನೆಗಳಿಗೂ ಮೂಲ. ಅತ್ಯಂತ ಪವಿತ್ರವಾದ ನಿರಂತರವಾಗಿ ಕಾರ್ಯವನ್ನು ನಿರ್ವಹಿಸುವ ಅಮೂಲ್ಯವಾದ ಈ ಹೃದಯವು ಸದಾ ಆರೋಗ್ಯವಾಗಿದ್ದರೆ ನಾವೆಲ್ಲ ಬದುಕಿರಲು ಸಾಧ್ಯ. ಇಂತಹ ಹೃದಯಕ್ಕೂ ಒಂದು ದಿನವಿದೆ, ಅದುವೇ ಸೆಪ್ಟೆಂಬರ್ 29. ಅದನ್ನ ವಿಶ್ವದೆಲ್ಲೆಡೆ ಹೃದಯ ದಿನವನ್ನಾಗಿ ಆಚರಿಸಲಾಗುತ್ತದೆ. ಆದರೆ ಕುಂದನಗರಿ ಬೆಳಗಾವಿ ಜಿಲ್ಲೆಯ ಹೃದಯ ಭಾಗದಲ್ಲಿರುವ ಲೇಕ್ವೀವ್ ಎಂಬ ಆಸ್ಪತ್ರೆಯ ಜನಕ ಹೃದಯವಂತ ಜೀವಿ ಡಾಕ್ಟರ್ ಪ್ರಭು ಹಳಕಟ್ಟಿಯವರು ನಿರಂತರ ಜನರಲ್ಲಿ ಹೃದಯದ ಬಗ್ಗೆ ವರ್ಷ ಪೂರ್ತಿ ಹಲವಾರು ಜಾಗೃತಿ ಕಾರ್ಯಕ್ರಮಗಳನ್ನು ಏರ್ಪಡಿಸಿ ಜಾಗೃತಿಯನ್ನು ಮೂಡಿಸುವ ವೈದ್ಯ ದೇವರಿವರು. ಡಾಕ್ಟರ್ ಪ್ರಭು ಹಳಕಟ್ಟಿಯವರ ಅಸ್ಪಷ್ಟವಾದ ನಿಲುವು, ಹೃದಯವಂತಿಕೆಯ ಮಾತುಗಳು ಪ್ರತಿ ರೋಗಿಗಳಲ್ಲಿ ಒಂದು ಅದ್ಭುತವಾದ ವಾಣಿಯ ಸಂಚಾರವಾಗುತ್ತದೆ. ಹೃದಯಕ್ಕೆ ಹೃದಯವಂತಿಕೆ ಜೀವ ನೀಡುವ ಹೃದಯವಂತ ವ್ಯಕ್ತಿ ಡಾಕ್ಟರ್ ಪ್ರಭು ಹಳಕಟ್ಟಿಯವರು. ಸದಾ ಜನಸೇವೆಗೆ ಟೊಂಕ ಕಟ್ಟಿಕೊಂಡು ನಿಂತಿರುವ ಹೃದಯವಂತ ಸೇವಕ. ಹೃದಯವನ್ನು ನಾವು ಹೇಗೆ ಕಾಪಾಡಿಕೊಳ್ಳಬೇಕು, ಅದಕ್ಕೆ ಅದ್ಯಾವ ರೀತಿಯಾದ ಮಹತ್ವವನ್ನು ನೀಡಬೇಕು ಎಂಬುದನ್ನು ಅವರ ಮಾತಿನಿಂದಲೇ ಕೇಳುತ್ತಿದ್ದರೆ ನಿಜಕ್ಕೂ ಹೃದಯ ತುಂಬಿ ಬರುತ್ತದೆ. ಅವರನ್ನು ನೋಡಿದರೆ, ಅವರ ಸೂಕ್ಷ್ಮ ಮಾತು ಕೇಳಿದರೆ ಕಾಲಿಗೆ ಎರಗಿ ನಮಸ್ಕರಿಸಬೇಕೆಂಬ ಭಾವ ಹೃದಯ ತುಡಿತದಲ್ಲಿ ಸುಮ್ಮನೆ ಬಂದು ಬಿಡುತ್ತದೆ. ನಿಜಕ್ಕೂ ಇದು ಹೃದಯದ ಮಾತು ಅಷ್ಟೇ ಅಲ್ಲ, ಹೃದಯಗಳ ತುಡಿತ ಮಿಡಿತ ಅರಿಯುವ ಭಾವನೆಗಳ ಸಮ್ಮಿಲನ. ಮಾತಿಗಿಂತ ಕೃತಿ ಉತ್ತಮ ಎಂಬ ನುಡಿಗೆ ತಕ್ಕಂತೆ ಶರಣರ ತತ್ವದಡಿಯಲ್ಲಿ ಕಾಯಕ ಯೋಗಿಯಾಗಿ ಬೇಡಿ ಬಂದವರ ಪಾಲಿಗೆ ವರವಾಗಿ ನಿಂತಿರುವ ಮಹಾ ಹೃದಯವಂತ ಜೀವಿ ಅವರೇ ಡಾಕ್ಟರ್ ಪ್ರಭು ಹಳಕಟ್ಟಿ. ಕುಂದಾನಗರಿ ಬೆಳಗಾವಿ ಜಿಲ್ಲೆಯಲ್ಲಿ ಲೇಕ್ವೀವ್ ಎಂಬ ಸೂಪರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ಭದ್ರ ಬುನಾದಿಯನ್ನು ಹಾಕುವ ಮೂಲಕ ಅದೆಷ್ಟೋ ಸೂಕ್ಷ್ಮ ಹೃದಯಗಳ ಬಡಿತಕ್ಕೆ ಕಿವಿಯಾದ ಅತ್ಯಂತ ಸರಳ ಜೀವಿ ಡಾಕ್ಟರ್ ಪ್ರಭು ಹಳಕಟ್ಟಿಯವರು. ಸೀದಾ ಸಾದಾ ಸರಳ ವ್ಯಕ್ತಿತ್ವದ ಮೂಲಕ ಇಡೀ ಉತ್ತರ ಕರ್ನಾಟಕದ ಜನರ ಪಾಲಿಗೆ ಸಾಕ್ಷಾತ್ ದೇವರ ಸ್ವರೂಪಿಯಾಗಿ ನಿಂತುಕೊಂಡ ಹೃದಯವಂತ ವೈದ್ಯರಿವರು. ಅದೆಂಥ ಹೃದಯ ರೋಗಿಯೇ ಇರಲಿ, ಆ ಹೃದಯವನ್ನು ಗಟ್ಟಿಗೊಳಿಸುವ ಮಹಾನ್ ಶಕ್ತಿ ಡಾಕ್ಟರ್ ಪ್ರಭು ಹಳಕಟ್ಟಿಯವರ ಹಸ್ತ ಸ್ಪರ್ಶದಲ್ಲಿಯೇ ಸಂಜೀವಿನಿ ತುಂಬಿಕೊಂಡಿದೆ. ನಿಮ್ಮ ನಿಮ್ಮ ಪುಟ್ಟ ಹೃದಯಗಳನ್ನು ಜೋಪಾನವಾಗಿ ಮಾಡಿಕೊಳ್ಳಿ. ನಮ್ಮ ದೇಹದಲ್ಲಿರುವ ಎಲ್ಲ ಅಂಗಗಳು ಕೂಡ ಅವಶ್ಯಕವೇ. ಆದರೆ ಇತರೆ ಅಂಗಾಂಗಗಳಿಗಿಂತ ಹೃದಯ ಮಾತ್ರ ಸಂಪೂರ್ಣ ಭಿನ್ನವಾಗಿಯೇ ಇರುವ ಅಂಗ.
ಅದಕ್ಕೆ ಕಾರಣವೇನು ಗೊತ್ತೇ? ಇತರೆ ಅಂಗಗಳು ಬರೀ ನಮ್ಮ ದೈಹಿಕ ಆರೋಗ್ಯಕ್ಕೆ ಅವಶ್ಯಕವಾದರೆ ಹೃದಯ ಮಾತ್ರ ನಮ್ಮ ಮಾನಸಿಕ ಆರೋಗ್ಯಕ್ಕೂ ತುಂಬಾನೇ ಅವಶ್ಯಕವಾಗಿದೆ ಎಂದು ಸ್ಪಷ್ಟವಾಗಿ ತಿಳಿ ಹೇಳುವ ಮಾತೃ ಹೃದಯ ಡಾಕ್ಟರ್ ಪ್ರಭು ಹಳಕಟ್ಟಿಯವರು. ಡಾಕ್ಟರ್ ಪ್ರಭು ಹಳಕಟ್ಟಿ ಅವರ ಹೆಸರಲ್ಲಿ ಒಂದು ದಿವ್ಯ ಪ್ರಭೆ ಸದಾ ಬೆಳಗುತ್ತದೆ. ಹೃದಯಕ್ಕೆ ಸಂಬಂಧಪಟ್ಟ ಅದೆಂಥ ರೋಗವೇ ಇರಲಿ, ಕ್ಷಣಾರ್ಧದಲ್ಲಿ ಅದನ್ನು ಕಂಡುಹಿಡಿಯುವ ಅವರ ಆ ಒಂದು ಹೃದಯ ಸ್ಪರ್ಶಿ ಹಸ್ತಗಳಲ್ಲಿ ಹೃದಯಕ್ಕೆ ಮರುಜೀವ ಕೊಡುವ ದಿವ್ಯ ಸಂಜೀವಿನಿ ಅಡಗಿಕೊಂಡಿದೆ. ಡಾಕ್ಟರ್ ಪ್ರಭು ಹಳಕಟ್ಟಿಯವರು ರೋಗಿಗಳ ಜೀವವನ್ನು ಕಾಪಾಡುವ ರೀತಿಯಾಗಲಿ, ಅವರೊಂದಿಗೆ ಮಾತನಾಡುವ ಸರಳತೆಯ ನುಡಿಗಳಾಗಲಿ, ಹೃದಯದ ಬಡಿತ ನಿಂತವರಲ್ಲೂ ಕೂಡ ರಕ್ತ ಸಂಚಾರವಾಗುವಂತೆ ಮಾಡುವ ಆ ಚೈತನ್ಯಶಾಲಿ ನುಡಿಗಳಲ್ಲಿ ಭವ್ಯ ಭರವಸೆಯನ್ನು ತುಂಬುವ ಆ ನಿರ್ಮಲವಾದ ಕಂಗಳಲ್ಲಿ ಪ್ರೇಮದ ಹೃದಯವಂತಿಕೆಯ ಭಾವ ಪುಟಿದೇಳುತ್ತದೆ. ಸದಾ ಪಾದರಸದಂತೆ ರೋಗಿಗಳ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವ ರೀತಿ ನಿಜಕ್ಕೂ ಅತ್ಯದ್ಭುತ. ನೋವುಂಡು ಬರುವ ರೋಗಿಗಳಿಗೆ ಅಷ್ಟೇ ಅಲ್ಲ, ಅವರ ಇಡೀ ಕುಟುಂಬಕ್ಕೂ ಸಾಂತ್ವನದ ನುಡಿಗಳನ್ನು ಹೇಳುವ ಮೂಲಕ ಧೈರ್ಯ ತುಂಬುವ ಪರಿಯಂತೂ ಎಲ್ಲರನ್ನ ನಿಬ್ಬೆರಗಾಗಿಸಿ ಬಿಡುತ್ತದೆ. ಅದೆಷ್ಟೋ ಸೋತು ಹೋದ ಹೃದಯಗಳಿಗೆ ಮರು ಜೀವಂತಿಕೆಯನ್ನ ಕಟ್ಟಿಕೊಟ್ಟ ಪರಬ್ರಹ್ಮ ಡಾಕ್ಟರ್ ಪ್ರಭು ಹಳಕಟ್ಟಿಯವರು. ಡಾಕ್ಟರ್ ಪ್ರಭು ಹಳಕಟ್ಟಿಯವರನ್ನ ನೋಡುವುದೇ ಒಂದು ದೊಡ್ಡ ಸೌಭಾಗ್ಯ, ಅವರ ಸರಳ ನುಡಿಗಳನ್ನ ಕೇಳುವುದೇ ಒಂದು ಹಬ್ಬ. ನೊಂದಿರುವ ಅದೆಷ್ಟೋ ಹೃದಯಗಳಿಗೆ ನಾನಿದ್ದೇನೆ ಹೆದರಬೇಡಿ ಎಂದು ಹೇಳಿ ಆತ್ಮವಿಶ್ವಾಸವನ್ನ ತುಂಬುವ ಪರಿಯಂತೂ ನಿಜಕ್ಕೂ ಅದೊಂದು ಪವಾಡವೇ ಸರಿಯೇ. ಪ್ರತಿ ವರ್ಷ ವಿಶ್ವ ಹೃದಯ ದಿನಾಚರಣೆಯನ್ನು ಆಚರಿಸುವುದರ ಜೊತೆಗೆ ಹೃದಯ ರೋಗದ ಬಗ್ಗೆ ಹಲವಾರು ಜಾಗೃತಿ ಕಾರ್ಯಕ್ರಮಗಳನ್ನು ವರ್ಷ ಪೂರ್ತಿ ಏರ್ಪಡಿಸುವ ಮೂಲಕ ಜನರಲ್ಲಿ ಹೃದಯ ರೋಗ ಬರದಂತೆ ತಡೆಯುವ ಮುನ್ನೆಚ್ಚರಿಕೆ ಕ್ರಮಗಳನ್ನು ಜನಸಾಮಾನ್ಯರ ಎದೆಯಲ್ಲಿ ಸಾಮಾಜಿಕ ಜಾಗೃತಿಯನ್ನು ಬಿತ್ತುವ ಅವರ ಕಾರ್ಯ ಮಾತ್ರ ಹೃದಯವಂತಿಕೆಗೆ ಸಾಕ್ಷಿಯಾಗಿ ನಿಲ್ಲಲಿದೆ. ಕಾಸು ಮಾಡುವ ಕಸಬೂ ಅಲ್ಲ, ಶ್ವಾಸ ಕಾಯುವ ಸೇವಕರೆಲ್ಲ, ದಿನದ ನಿತ್ಯಕ್ಕೂ ವೈದ್ಯರು ಬೇಕು, ನಮ್ಮ ಕಾಯುವ ಅವರಿಗೆ ಶರಣಾಕು. ಮನಕ್ಕೆ ನಿಜಕ್ಕೂ ಇಹುದು ನಂಬಿಕೆಯು, ಜನನರಳಲು ರಕ್ಷಿಸುವ ದೇವತ ಮಾನವ ವೈದ್ಯೋ ನಾರಾಯಣನೆ ಹರಿ, ವೈದ್ಯೋ ನಾರಾಯಣನೆ ಸರಿ, ವೈದ್ಯೋ ನಾರಾಯಣನೆ ಹರಿ, ವೈದ್ಯೋ ನಾರಾಯಣನೆ ಸರಿ. ಅಂತಹ ಹೃದಯವಂತ ಮಹಾನ್ ಶಕ್ತಿಯೊಂದು ಜನಸಾಮಾನ್ಯರ ಹೃದಯದ ಬಗ್ಗೆ ಚಿಂತಿಸುವ, ಅದಕ್ಕೆ ಸೂಕ್ತ ಚಿಕಿತ್ಸೆ ನೀಡುವ ಮೂಲಕ ಮತ್ತೆ ಮರುಜೀವ ನೀಡುತ್ತಾ ರೋಗಿಗಳ ಪಾಲಿಗೆ ದೇವರಾಗಿ ನಿಂತುಕೊಂಡವರು ಡಾಕ್ಟರ್ ಪ್ರಭು ಹಳಕಟ್ಟಿಯವರು. ಒಂದೇ ಒಂದು ಕ್ಷಣವೂ ವ್ಯರ್ಥ ಮಾಡದೆ ಪ್ರತಿ ಕ್ಷಣವೂ ರೋಗಿಗಳ ಸೇವೆಯಲ್ಲಿ ಹಾಗೂ ಸಾಮಾಜಿಕ ಜಾಗೃತಿಯನ್ನು ಮೂಡಿಸುವಲ್ಲಿ ಪಾದರಸದಂತೆ ಕಾರ್ಯಗೈಯುವ ಅವರ ಮಹಾನ್ ಶಕ್ತಿಗೆ ಎಲ್ಲರ ಹೃದಯ ಸುಮ್ಮನೆ ಸೋಲಲೇಬೇಕು. ಇಂದಿನ ಒತ್ತಡದ ಬದುಕಿಗೆ ಒಗ್ಗಿಕೊಂಡಿರುವ ಮನುಷ್ಯ ತನ್ನ ಜೀವನ ಕ್ರಮದಲ್ಲಿ ಅಶಿಸ್ತು ಹಾಗೂ ಮಾನವೀಯತೆ ಮರೆತಿರುವುದೇ ಹೃದಯ ರೋಗಕ್ಕೆ ಕಾರಣವಾಗಿ ನಿಲ್ಲಲಿದೆ.
ಜೀವನದ ಶೈಲಿಯಲ್ಲಿ ಒಂದಿಷ್ಟು ಬದುಕುವ ರೀತಿ ಬದಲಾಯಿಸಿಕೊಂಡರೆ ಹೃದಯಕ್ಕೆ ಯಾವ ತೊಂದರೆಯೂ ಆಗದು ಎಂದು ಹೇಳುವ ಅವರ ಆ ಮಾತಲ್ಲಿ ಅಪಾರ ಸತ್ಯ ಅಡಕವಾಗಿದೆ. ಡಾಕ್ಟರ್ ಪ್ರಭು ಹಳಕಟ್ಟಿ ಅವರ ಇನ್ನೊಂದು ವೈಶಿಷ್ಟ್ಯಪೂರ್ಣವಾದ ಗುಣವೇನು ಗೊತ್ತೇ? ಅದ್ಯಾವುದೇ ಹೃದಯ ರೋಗಿ ಬರಲಿ, ಮೊದಲು ಅವರನ್ನು ಹೃದಯಪೂರ್ವಕವಾಗಿ ಮಾತನಾಡಿಸುತ್ತಾ ಅವರ ಎದೆಯಲ್ಲಿ ಧೈರ್ಯವನ್ನು ತುಂಬುತ್ತಾ ಮೃದುವಾದ ಮಾತುಗಳ ಮೂಲಕ ರೋಗಿಯ ಮನಕ್ಕೆ ಮುಟ್ಟುವಂತೆ, ಹೃದಯಕ್ಕೆ ತಟ್ಟುವಂತೆ, ಹೃದಯ ಸ್ಪರ್ಶಿ ನುಡಿಗಳ ಮೂಲಕ ಸಮಾಧಾನ ಹೇಳುವ ಹೃದಯವಂತ ಭಾವಜೀವಿ ಡಾಕ್ಟರ್ ಪ್ರಭು ಹಳಕಟ್ಟಿಯವರು. ಸಾವಿರ ಸಾವಿರ ಜನರ ಪಾಲಿಗೆ ಸಂಜೀವಿನಿಯಾಗಿ ಸೂಕ್ತ ಮಾರ್ಗದರ್ಶನ ನೀಡುವ ಇವರ ಕಾರ್ಯವೈಖರಿಗೆ, ಅವರ ಹೃದಯವಂತಿಕೆಗೆ ಅನಂತ ಕೋಟಿ ಶರಣು. ನಂಬಿ ಬಂದ ರೋಗಿಗಳ ಪುಟ್ಟ ಹೃದಯಕ್ಕೆ ಸೂಕ್ತವಾದ ಚಿಕಿತ್ಸೆಯನ್ನು ನೀಡುತ್ತಾ ಹೃದಯಪೂರ್ವಕವಾಗಿ ನಡೆದುಕೊಳ್ಳುವ ಹೃದಯವಂತ ದೇವರಾದ ಡಾಕ್ಟರ್ ಪ್ರಭು ಹಳಕಟ್ಟಿ ಅವರಿಗೆ ಅನಂತ ಕೋಟಿ ನಮನಗಳು. ಡಾಕ್ಟರ್ ಪ್ರಭು ಹಳಕಟ್ಟಿ ಅವರ ನಿಸ್ವಾರ್ಥ ಸೇವೆಗೆ ಆ ದೇವರು ಸಕಲ ಸಂಪತ್ತನ್ನ ನೀಡಲಿ, ಆಯುಷ್ಯ ಆರೋಗ್ಯ ದುಪ್ಪಟ್ಟು ಹೆಚ್ಚಿಸಲಿ. ನಿಮ್ಮನ್ನು ನಂಬಿ ಬರುವ ಜೀವಗಳಿಗೆ ಸದಾ ಮರು ಜೀವವನ್ನ ನೀಡಲಿ ಎಂಬುದೇ ಎಲ್ಲರ ಹಾರೈಕೆ. ಲೇಕ್ ವ್ಯೂ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಎಲ್ಲ ಸಿಬ್ಬಂದಿ ವರ್ಗ ಹಗಲಿರುಳು ಎನ್ನದೆ ರೋಗಿಗಳ ಸೇವೆಯಲ್ಲಿ ಸದಾ ನಿರತರಾಗಿರುತ್ತಾರೆ. ನೊಂದು ಬೆಂದು ಬಳಲಿ ಬಂದವರಿಗೆ ಸಾಂತ್ವನದ ಕೇಂದ್ರವಾಗಿ ಬೆಳಗಾವಿ ಜಿಲ್ಲೆ ಅಷ್ಟೇ ಅಲ್ಲ, ಇಡೀ ಉತ್ತರ ಕರ್ನಾಟಕಕ್ಕೆ ಹೆಸರುವಾಸಿಯಾಗಿ ನಿಂತಿದೆ ಲೇಕ್ ವ್ಯೂ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ಡಾಕ್ಟರ್ ಪ್ರಭು ಹಳಕಟ್ಟಿ ಅವರಂತಹ ಮಹಾನ್ ದೈತ್ಯ ಶಕ್ತಿ ಎಂದು ತಮ್ಮ ಹೃದಯಪೂರ್ವಕ ಚಿಂತನೆಗಳ ಮೂಲಕ ಅವರ ಆ ಸಂಜೀವಿನಿ ತುಂಬಿಕೊಂಡ ಕೈಗಳಿಗೆ ಆ ದೇವರು ಮತ್ತಷ್ಟು ಮಗದಷ್ಟು ದಿವ್ಯ ಶಕ್ತಿಯನ್ನು ನೀಡಲಿ ಎಂಬುದೇ ಪ್ರತಿಯೊಬ್ಬರ ಸದಾಶಯ. ಡಾಕ್ಟರ್ ಪ್ರಭು ಹಳಕಟ್ಟಿ ಅವರ ನಿಸ್ವಾರ್ಥ ಸೇವೆ ಹೀಗೆ ನಿರಂತರವಾಗಿ ಸಾಗಲಿ ಎನ್ನುತ್ತಾ ಎಲ್ರಿಗೂ ಧನ್ಯವಾದ. ನಾನು ನಿಮ್ಮ ಶ್ರೀಧರ್.